ನೀವು ಅದೇ ಪ್ರೊಡ್ಯೂಸರ್, ಹಾಗಾಗಿ ಈ ಸಿನಿಮಾ ನೀವು ರಿಲೀಸ್ ಒಂದು ವಾರ ಬಂತು, ಮೂಮೆಂಟ್ ಅಲ್ಲಿ ರಿಯಾಕ್ಷನ್ ಸಿನಿಮಾ ಕ್ರೇಜ್ ಚೆನ್ನಾಗಿದೆ, ಆಡಿಯ ಬರುತ್ತೆ ಕಾಯ್ತಾ ಇದೀವಿ. ಟ್ರೈಲರ್ ರಿಲೀಸ್ ಸ್ವಲ್ಪ ತಡ ಮಾಡಿದ್ವಿ, ಯಾಕೆಂದ್ರೆ ಒಂದು ಕಡೆ ಕಾಂತಾರ ತುಂಬ ಚೆನ್ನಾಗಿದೆ, ಇನ್ನೊಂದು ಕಡೆ ನಮ್ಮ ಗದ್ದುಗುಡಿ ಟ್ರೈಲರ್ ರಿಲೀಸ್ ಕೂಡ ಅನೌನ್ಸ್ ಮಾಡಿದ್ರು. ಇದ್ರು ಅಂದರೆ ನಾವು ಡೇಟ್ ಅನೌನ್ಸ್ ಮಾಡಬೇಕಾದ್ರೆ ನಮ್ಗೆ ಇದು ಯಾವುದರ ಅರಿವಿರಲಿಲ್ಲ, ಹಂಗಾಗಿ ಅದ್ರ ಮಧ್ಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಬುಷು ಪ್ರಾಡಕ್ಟ್. ಇವತ್ತು ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಕಂಟೆಂಟ್ ಬಗ್ಗೆ ಗೊತ್ತಾಗುತ್ತೆ. ಟ್ರೈಲರ್ ಒಂದು ತಡ ಆಯ್ತು, ಬಿಟ್ಟರೆ ಬಸ್ ತುಂಬಾ ಚೆನ್ನಾಗಿದೆ, ಹೋಗಿ ಅಭಿಮಾನಿಗಳನ್ನು ತುಂಬಾ ಚೆನ್ನಾಗಿ ರಚಿಸಿದ್ರು, ತುಂಬಾ ಕಾಯ್ತಾ ಹೋಗಿ ಅಭಿಮಾನಿಗಳಿಗೆ ಸಿನಿಮಾ ಹಬ್ಬ. ನಾನು ಟಗರು ಆದ್ಮೇಲೆ ಪಂಕಜ್ ಮಂಗಿ ಟೈಗರು ಅದಾದ್ಮೇಲೆ ಗಾಲಿನ ಯಾರು ಇಷ್ಟಪಟ್ಟಿದ್ರಲ್ಲ ಅವ್ರಿಗೆ ಇನ್ನು ತುಂಬಾ ಸ್ಯಾಟಿಸ್ಫೈ ಮಾಡಕ್ ಆಗಿಲ್ಲ ಟಗರು ಆದ್ಮೇಲೆ. ಸೊ ಅವ್ರಿಗೆ ಡೆಫಿನೆಟ್ಲಿ ಹಿಡ್ಬುಷು ಪಕ್ಕಾ ಒಂದು ಒಳ್ಳೆ ಬಿರಿಯಾನಿ ಊಟ ಆಗುತ್ತೆ. ನಿನ್ ಜೊತೆಗೆ ಶ್ರೀಧರ್ ಅವ್ರ ರೈಟಿಂಗ್ ಈಸ್ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಸಿನಿಮಾಗೆ. ಸೊ ಎಲ್ಲವೂ ಆ್ಯಂಡ್ ಎಲ್ಲರ ಕಲಾವಿದರ ಪರ್ಫಾರ್ಮೆನ್ಸ್, ಸಿನಿಮಾ ಅದ್ಭುತವಾಗಿದೆ, ಅದನ್ನು ತುಂಬ ಚೆನ್ನಾಗಿ ರೀಚ್ ಮಾಡಿಸ್ಬೇಕು. ಹಂಗಾಗಿನೇ ಇದೊಂದು ರ್ಯಾಲಿ, ಯಾಕೆಂದ್ರೆ ಹೋಗ್ತಾ 2-3 ಜಿಲ್ಲೆಗಳನ್ನ ಕವರ್ ಮಾಡ್ತೀನಿ, ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಟ್ರಾವೆಲಲ್ಲಿ ನಮ್ಮ ಸಿನಿಮಾದ ನಮ್ಮ ಬಸ್ಸಲ್ಲಿ ನಿರ್ದೇಶನ ತಂಡ ಇದೆ, ಎಲ್ಲ ಕಲಾವಿದರು ಇರ್ತೀವಿ. ಒಂದಿಷ್ಟು ಜನ ಕಲಾವಿದರು ಸ್ಟ್ರೈಟ್ ಆಗಲಿಗೆ ಬರ್ತಾ ಇದ್ರು, ಅತಿಥಿಗಳು ಸ್ಟ್ರೈಟ್ ಆಗಲಿಗೆ ಬರ್ತಾ ಇದ್ರು. ಅಭಿಮಾನಿಗಳಿಗೆ ಖಂಡಿತ ಸರ್ಪ್ರೈಸ್ ಇರುತ್ತೆ. ರಮ್ಯಾ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ, ರಚಿತಾ ಅವ್ರು ಬರ್ತಾ ಇದಾರೆ, ಅಮೃತ ಸಪ್ತಮಿ ಸಂಜನ ಸತೀಶ್ ನೀನಾಸಂ ಬರ್ತಾ ಇದಾರೆ, ನವೀನ್ ಶಂಕರ್, ನಮ್ಮ ತಂಡದಲ್ಲಿ ಅಷ್ಟು ಜನ ಸ್ಟಾರ್ಸ್ಗಳಿದ್ದಾರೆ. ಸೊ ಒಂದು ಅಷ್ಟು ಒಂದು ದೊಡ್ಡ ದಂಡನ್ನ ಕರ್ಕೊಂಡು ದಾವಣಗೆರೆ ಹೋಗ್ತಾ ಇದ್ದೀನಿ ಅಭಿಮಾನಿಗಳಿಗೋಸ್ಕರ. ವಸಿಷ್ಠ ಇರಬೇಕಾಗಿತ್ತು ಇವತ್ತು, ವಸಿಷ್ಠ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ, ಅಂದ್ರೆ ಕೊನೆಯ ಹಂತದ ಚಿತ್ರೀಕರಣ ಬೇರೆ ಊರಲ್ಲಿದೆ, ಇಲ್ಲಾಂದ್ರೆ ಡೆಫಿನೆಟ್ಲಿ ವಸಿಷ್ಠನ ಬಂದಿದ್ದಾರೆ.